ಎಷ್ಟೋ ಸಾರಿ ನಾವು ಗುರಿಯನ್ನ ತಲುಪಬೇಕು ಅಂತ ಎಷ್ಟು ಹುಮ್ಮಸ್ಸಿಂದ ಶುರು ಮಾಡಿರ್ತೀವೋ ಅಷ್ಟೇ ಹುಮ್ಮಸ್ಸು ಸ್ವಲ್ಪ ದೂರ ಹೋದ್ಮೇಲೆ ಇರೋದೇ ಇಲ್ಲ, ಅಂದ್ರೆ ತುಂಬಾ ಬೇಗ ಗಿವ್ ಅಪ್ ಮಾಡಿಬಿಡ್ತೀವಿ. ಅಂಡ್ ಸಾಕಪ್ಪ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಕೊಟ್ಬಿಟ್ಟು ಎಷ್ಟೋ ವರ್ಷ ಅಯ್ಯೋ ನಾನು ತುಂಬ ಬೇಗ ಬಿಟ್ಕೊಟ್ಬಿಟ್ಟೆ, ನಾನು ಗಿವ್ ಅಪ್ ಮಾಡಿಬಿಟ್ಟೆ ಅಂತ ಕೊರಕ್ತೀವಿ. ಹಾಗಾದರೆ ನಾನು ಮಾಡಲೇಬೇಕು ಅನ್ನೋ ಜೋಶ್ ಎಲ್ಲಿ ಹೋಯಿತು? ಯಾಕೆ ಅದು ಹಾಗೆ ಆಫ್ ಆಗೋಯ್ತು? ಯಾಕೆ ನಮಗೆ ಯಾವ ಒಂದು ಕ್ಲಾರಿಟಿಲಿ ಒಂದು ಪ್ರಾಜೆಕ್ಟನ್ನೋ ಕೆಲಸವನ್ನೋ ಎಜುಕೇಷನ್ನೋ ಅಥವಾ ಯಾವುದೋ ಮುಖ್ಯವಾದ ವಿಷಯವನ್ನು ಶುರು ಮಾಡಿರ್ತೀವೋ ಅದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ಇರೋದಿಲ್ಲ? ಕಂಪ್ಲೀಟ್ ಮಾಡಿದ ಮೇಲೆ ಬರುವಂತಹ ಆ ಆನಂದವನ್ನು ಅನುಭವಿಸುವಂತಹ ತಾಳ್ಮೆ ಆಗಲಿ, ಆ ಪವರ್ ಆಗಲಿ, ಕ್ಲಾರಿಟಿ ಆಗಲಿ ಯಾಕಿರಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪ್ರಾಬಬ್ಲಿ ಇವತ್ತಿನ ಸಂಚಿಕೆ ಆದಮೇಲೆ ಈ 6 ಅಮೇಝಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ಅಳವಡಿಸ್ಕೊಂಡ ಮೇಲೆ ಇದನ್ನು ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತೆ, ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ತಗೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಮಾಡಿ ಕೂಡ ನಿಮಗೆ ನೀವೇ ವೆರಿ ಗುಡ್ ಅಂತ ಪ್ಯಾಟ್ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿರೋರು ಕೂಡ ಶಬಾಷ್ ಅನ್ನೋದನ್ನು ನೀವು ಖಂಡಿತ ಪ್ರತಿ ಸಾರಿನೂ ಅನುಭವಿಸಬಹುದು. ಮೊದಲನೇದಾಗಿ ತುಂಬ ತುಂಬ ಮುಖ್ಯ, ಬೇರೆಯವರು ಯಾರನ್ನೂ ನಿಮ್ಮನ್ನು ಮೋಟಿವೇಟ್ ಮಾಡಿ ನೀನು ಮಾಡಬಹುದು ಮಾಡು ಮಾಡು ಅಂತ ಹೇಳೋದಕ್ಕಿಂತ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೇಕು. ಅಂದರೆ ನಾನು ಮಾಡ್ತೀನಿ, ನನ್ನ ಕೈಲಿ ಆಗತ್ತೆ, ನಾನು ಮಾಡಿಯೇ ತೀರ್ತೀನಿ, ನಾನು ಈ ಕಾರಣಗಳಿಗಾಗಿ ಇದನ್ನು ಮಾಡಬೇಕು ಅನ್ನುವಂಥ ಸೆಲ್ಫ್ ಮೋಟಿವೇಷನ್, ಅಂದರೆ ಸ್ವಯಂ ಪ್ರೇರೇಪಣೆ ಇಲ್ಲದೇ ಇದ್ದರೆ ಹೊರಗಡೆ ಇರೋರು ಹೇಳಿದ್ರೆ ಕೆಲವು ಸತಿ ಹೇಗಾಗೋಗುತ್ತೆ ಅಂದರೆ ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಥೆರಪಿಗೆ ಆ್ಯಂಗ್ಸೈಟಿಲೋ ಅಥವಾ ಏನೋ ಬೇಜಾರಲ್ಲೋ ಬರ್ತಾರೆ ನಡುವೆ, ಟೀನೇಜ್ ಅವರು ಅಥವಾ ಅಡೊಲೆಸೆನ್ಸಲ್ಲಿರೋರು ಹೇಳ್ತಾರೆ ನನಗೆ ಬೇರೆಯವ್ರು ಮೋಟಿವೇಟ್ ಮಾಡೋದು ಈ ನಡುವೆ, ಅಯ್ಯೋ ಬಂದ್ರಪ್ಪ ಆ ಕಡೆ ರೋಡಲ್ಲಿ ಹೊಟ್ಟೋಗೋಣ, ಅಯ್ಯೋ ಅಪ್ಪ ಆಫೀಸಿಂದ ಬಂದರು ಮತ್ತೆ ಶುರು ಮಾಡ್ತಾರೆ ಮಲ್ಕೊಳ್ಳೋಂಗೆ ನಾಟಕ ಮಾಡಿಬಿಡೋಣ ಅಂತ ಅವರನ್ನೇ ಅವಾಯ್ಡ್ ಮಾಡ್ತೀವಿ ಮೇಡಮ್ ಅಂತ ಹೇಳ್ತಾರೆ. ಆ ಥರ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮೊಳ್ಳೆದಕ್ಕೆ ಮೋಟಿವೇಟ್ ಮಾಡ್ತಾರೋ ಎದುರುಗಡೆ ಇರೋ ವ್ಯಕ್ತಿನ ನೀವು ಅವಾಯ್ಡೇ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ. ಈ ಯೋಗ ಟೀಚರ್ ಯಾವ ಕ್ಲಾಸಿಗೆ ಬರಲಿಲ್ಲ ಅಂತ ಫೋನ್ ಮಾಡಿದಾಗ ಆಫ್ ಮಾಡಿಬಿಡ್ತಾರಲ್ಲ ಕೆಲವರು ಹಾಗೆ. ಸೊ ಸೆಲ್ಫ್ ಮೋಟಿವೇಷನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲವಾ ಮೋಟಿವೇಷನ್, ಸೆಲ್ಫ್ ಮೋಟಿವೇಷನ್? ಹಾಗಾದರೆ ಕೂತ್ಕೊಳ್ಳಿ, ನಿಮಗೆ ನೀವು ಈ ಒಂದು ಕೆಲಸವನ್ನು ಮುಗಿಸೋ ಕಾರಣಗಳು ಏನು, ಯಾಕೆ ನನಗಿದು ಮುಖ್ಯ ಅಂತ 10 ರೀಸನ್ಸ್ ಲಿಸ್ಟ್ ಮಾಡಿ. ಅಷ್ಟೇ ಸಾಕು ನಿಮ್ಮ ಸುಪ್ತ ಮನಸ್ಸಿಗೆ ಎಸ್ ನಾನು ಇದನ್ನು ಮುಗಿಸಿಯೇ ತೀರ್ತೀನಿ ಅಂತ ಹೇಳೋಕ್ಕೆ. ಕೆಲವು ಸತಿ ನಾನು ಇದನ್ನು ಮಾಡ್ತೀನಿ ಅನ್ನೋದಕ್ಕಿಂತ ಯಾಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲದೇ ಅರ್ಧಂಬರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟಿರ್ತೀವಿ, ಏನಂತೀರಾ? ಎಸ್. ಸೊ ಅದರಿಂದ ಸೆಲ್ಫ್ ಮೋಟಿವೇಷನ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಇನ್ನು ಎರಡನೇದು ಫಿಯರ್ ಆಫ್ ಫೇಲ್ಯೂರ್. ನಾನು ಎಲ್ಲಿ ಸೋತೋಗ್ಬಿಡ್ತೀನೋ, ಸೋತೋದ್ರೆ ಏನಾಗೋಗುತ್ತೆ, ಅಯ್ಯೋ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಲಾಸ್ ಆಗಿಬಿಟ್ರೆ ಏನು ಮಾಡೋದು, ಮಾಡೋಕ್ಕಾಗಲಿಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡಿಬಿಟ್ರೆ ಏನು ಮಾಡೋದು, ಮಾಡೋಕ್ಕಾಗದೆ ಏನಾದರೂ ಬೇರೆ ಅಚಾತುರ್ಯಗಳು ಅಥವಾ ಲಾಸ್ ಆಗೋದ್ರೆ ಏನು ಮಾಡೋದು ಅಂತ ಎಲ್ಲಿ ಸೋತ್ಬಿಡ್ತೀನಿ ಅನ್ನೋ ಭಯದಲ್ಲಿ ಕೆಲಸವನ್ನು ಎಷ್ಟು ಜನ ಅರ್ಧ ಬಿಟ್ಬಿಡ್ತಾರೆ. ಅಂದರೆ ನಾನು ಹೀಗೆ ಹೋದರೆ ಮುಂದೆ ಸೋತೋಗ್ತೀನಿ, ಆದ್ದರಿಂದ ಬೇರೆ ಕಾರಣಗಳನ್ನು ಕೊಟ್ಬಿಟ್ಟು ಕೆಲಸ ಅರ್ಧಕ್ಕೆ ನಿಲ್ಲಿಸ್ಬಿಡೋಣ, ಆಗ ನನ್ನ ಮರ್ಯಾದೆ ಆದರೂ ಉಳಿಯತ್ತೆ ಅಂತ ಮೈಂಡ್ ನಿಮ್ಮೆಲೆ ಟ್ರಿಕ್ ಮಾಡ್ತಾ ಇರುತ್ತೆ. ಹೌದು, ಸೋಲುವ ಭಯ ತುಂಬ ತುಂಬ ಜನಕ್ಕಿರುತ್ತೆ. ಇನ್ಫ್ಯಾಕ್ಟ್ ಸೋಲಿನ ಭಯ ಇಟ್ಕೊಂಡೇ ಕೆಲವು ಸಕ್ಸಸ್ಫುಲ್ ಆಗಿ ಆಮೇಲೆ ತುಂಬ ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿರೋ ತುಂಬ ಸಕ್ಸಸ್ಫುಲ್ ಸೋ ಕಾಲ್ಡ್ ಸಕ್ಸಸ್ಫುಲ್ ಜನ ಕೂಡ ಥೆರಪಿಗೆ ಬರ್ತಾರೆ. ಅವ್ರು ಹೇಳ್ತಿರ್ತಾರೆ, ಅಯ್ಯೋ ಈ ಭಯದಲ್ಲಿ ನನಗೆ ಬೇಕಾಗಿದ್ದು ಗೆದ್ದುಬಿಟ್ಟೆ ಬಟ್ ನಾನು ನೆಮ್ಮದಿಯಾಗಿಲ್ಲ ಅಂತ. ಸೊ ಫಿಯರ್ ಆಫ್ ಫೇಲ್ಯೂರ್ನ ಗೆಲ್ಲೋದು ತುಂಬ ಮುಖ್ಯ. ನಿಮಗೆ ಇಲ್ಲವಾ ಆ ಒಂದು ಕಾನ್ಫಿಡೆನ್ಸ್ ನೀವು ಸಕ್ಸಸ್ ಆಗೋದ್ರ ಬಗ್ಗೆ? ಹಾಗಾದರೆ ನೀವು ನಿಮ್ಮನ್ನು ನೀವು ಆ ಭಯವನ್ನು ಬಿಡೋಕ್ಕೆ ಟ್ರೈನ್ ಮಾಡ್ಕೊಳ್ಬೇಕು. ಅಂದರೆ ಯಾವುದೋ ಒಂದು ಸಮಸ್ಯೆ ನಿಮಗಿಂತ ಏನು ದೊಡ್ಡದಲ್ಲ, ನಿಮ್ಮ ಸುಪ್ತ ಮನಸ್ಸಿಗಿಂತ, ನಿಮ್ಮ ಆತ್ಮಸ್ಥೈರ್ಯಕ್ಕಿಂತ, ನಿಮ್ಮ ಜ್ಞಾನಕ್ಕಿಂತ ದೊಡ್ಡದಲ್ಲ ಅನ್ನೋ ಕ್ಲಾರಿಟಿ ನಂಬಿಕೆಯಿಂದ ಅದನ್ನು ಶುರು ಮಾಡ್ಕೊಳ್ಬೇಕು. ತುಂಬ ಮುಖ್ಯವಾದದ್ದು, ಸರಿನಾ? ಮೂರನೇದು ತುಂಬ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಂಪೇಷನ್ಸ್. ಈಗೆಲ್ಲ ಯಂಗ್ಸ್ಟರ್ಸಲ್ಲಿ ನಾವು ಅದನ್ನು ತುಂಬ ನೋಡ್ತೀವಿ, ಅರ್ಲಿ 20s ಇರೋರ ಹತ್ರ ಇದನ್ನು ತುಂಬ ಗಮನಿಸ್ತಾ ಇರ್ತೀವಿ. ಏನಪ್ಪ ಅಂದರೆ ಬೇಗ ಸಕ್ಸಸ್ಫುಲ್ ಆಗಿಬಿಡಬೇಕು ನಾನು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಂದರೆ ಇವಾಗ ನಾನು ಕೆಲಸ ಶುರು ಮಾಡಿದ್ದೀನಿ ಮೇಡಮ್, ನನಗೆ ಆದಷ್ಟು ಬೇಗ ನೆಕ್ಸ್ಟ್ ಇಯರೇ ನನಗೆ ಎಷ್ಟು ದುಡ್ಡು ಬರಬೇಕಂದ್ರೆ ಮನೆ ಕಟ್ಟೋಕ್ಕಾಗ್ಬಿಡ್ಬೇಕು ಅಂತ. ನಮ್ಮ ತಂದೆ ತಾಯಿ ಕಾಲದಲ್ಲೆಲ್ಲ ಒಂದು ಪ್ರಾಪರ್ಟಿ ಮಾಡೋ ಅಷ್ಟರಲ್ಲಿ ಅವ್ರು ರಿಟೈರ್ಡೇ ಆಗಿಬಿಡ್ತಾ ಇದ್ರು ಪಾಪ, ಅದ್ರ ಲೋನ್ ಎಲ್ಲ ತೀರಿಸೋ ಅಷ್ಟರಲ್ಲಿ. ಇವಾಗೆಲ್ಲ ಆದಷ್ಟು ಬೇಗ ಬೇಗ ಬೇಗ, ನನ್ನ ಫ್ರೆಂಡ್ ಮಾಡಿಬಿಟ್ಟಿದ್ದಾನೆ, ನನ್ನ ಕಸಿನ್ ಮಾಡಿಬಿಟ್ಟಿದ್ದಾನೆ, ಪಕ್ಕದ ಮನೆಯವ್ರು ಮಾಡಿಬಿಟ್ಟಿದ್ದಾರೆ ಅಂತ. ಗೋಲ್ ಸೆಟ್ಟಿಂಗ್ ತಪ್ಪು ನಾನು ಹೇಳ್ತಾ ಇಲ್ಲ, ಬಟ್ ಒಂದು ದೊಡ್ಡ ಸೀಕ್ರೆಟ್ ಹೇಳ್ತೀನಿ ಕೇಳಿ. ನೀವು ಯಾವುದನ್ನೋ ಪಡಿಬೇಕು ಅಂತ ಹೋಗ್ತಿರ್ತೀರಲ್ಲ, ಎಸ್ ಅದನ್ನು ಕ್ಲಾರಿಟಿ ಇಟ್ಕೊಂಡಿರ್ತೀರ, ಹೌದು, ಆದರೆ ನಿಜವಾದ ಸಾರ ಅದನ್ನು ಪಡೆಯುವ ಹಾದಿಯಲ್ಲೇ ಇದೆ ಅನ್ನೋದನ್ನು ಮರ್ತು ಹೋಗಬೇಡಿ. ಯಾಕಂದರೆ ಅದನ್ನು ಪಡೆದ ಮೇಲೆ ಮನಸ್ಸು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಸೊ ಅದನ್ನು ಪಡೆದಿದ್ದೀನಿ ಅನ್ನೋ ಖುಷಿನೂ ಅನುಭವಿಸೋಕೆ ಬಿಡ್ತಾ ಇರುತ್ತೋ ಇಲ್ವೋ ಅದು ಪಾಪ.
ಅದರಿಂದ ಆ ಪ್ರಾಸೆಸ್ನ ಎಂಜಾಯ್ ಮಾಡಿ. ಕೆಲಸ ಸಿಗೋದು, ಡಿಗ್ರಿ ಕಂಪ್ಲೀಟ್ ಮಾಡೋದು, ಅಥವಾ ನೀವು ಫಿಟ್ ಆಗೋಕೆ ಇಷ್ಟು ಸಣ್ಣ ಆಗಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಂಡಿರ್ತೀರಾ, ಆ ಪ್ರಾಸೆಸ್ಸಲ್ಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋದು, ಎಂಜಾಯ್ ದ ಪ್ರಾಸೆಸ್. ಓಕೆ, ಯಾಕಂದರೆ ಕೆಲವು ಸತಿ ಇಷ್ಟೆಲ್ಲ ನಾನು ಇದು ಮಾಡಿದ್ದು ಇದಕ್ಕೇನಾ ಅಂತ ಎಂಡು ಮೀನಿಂಗ್ಲೆಸ್ ಅಂತ ಅನಿಸ್ಬಿಡುತ್ತೆ. ಆದ್ದರಿಂದ ಖಂಡಿತ ಆ ಒಂದು ಆತುರತೆ ಬೇಡ. ಅದು ಏನಾಗುತ್ತೆ, ತುಂಬ ಇಂಪಲ್ಸಿವ್ ಇದ್ದಾಗ ನಾವು ಅಂದ್ಕೊಳ್ಳೋ ಸ್ಪೀಡಲ್ಲಿ ಕೆಲಸ ಆಗಲ್ಲ ಅಂದರೆ ಬಿಟ್ಬಿಡೋಣ, ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ಓಕೆ, ಸೊ ಮೂರನೇ ಕಾರಣ ತುಂಬ ಒಂಥರ ಇನ್ಕನ್ಸಿಸ್ಟೆನ್ಸಿ, ಅರ್ಧಂಬರ್ಧ ಕೆಲಸ ಮಾಡೋದು ಅಥವಾ ಗೋಲ್ ಅಚೀವ್ ಮಾಡೋಕ್ಕೆ ಮೋಟಿವೇಷನ್ ಇಲ್ಲದೆ ಇರೋದು, ಇದು ಕೂಡ ಆಗಿರುತ್ತೆ. ಇನ್ನು ಕೆಲವರಲ್ಲಿ ಇದನ್ನು ನೋಡ್ತೀವಿ, ಪರ್ಫೆಕ್ಷನ್ ಅಂದರೆ ನಾನು ಮಾಡಿದ್ರೆ ಪಕ್ಕ ನಾನು ಅಂದ್ಕೊಂಡಂಗೆ ಆಗಬೇಕು 100%, ಇಲ್ಲಾಂದರೆ ನಾನು ಅದನ್ನು ಮಾಡೋದೇ ಇಲ್ಲ ಅಂತ. ಸೊ ಒಂಥರ ಸ್ಟ್ರಿಕ್ಟ್ ಹಿಟ್ಲರ್ ರೂಲ್ ಥರ, ಹೀಗಿದ್ರೇ ನಾನು ಮಾಡೋದು ಇಲ್ಲಾಂದರೆ ಮಾಡಲ್ಲ ಅಂತ. ಪರ್ಫೆಕ್ಷನ್ನಿಗೋಸ್ಕರನೇ ನೀವು ಇದನ್ನು ಮಾಡ್ತಾ ಇರೋದು, ಇನ್ನು ಪರ್ಫೆಕ್ಷನ್ನಲ್ಲೇ ಎಲ್ಲ ಆಗಬೇಕು ಅನ್ನೋದು ಸಾಧ್ಯ ಇಲ್ಲ. ಅಂದರೆ ಈಗ ಕುಂಬಾರನ್ನು ತಗೊಳ್ಳೋಣ, ಒಂದು ಸುಂದರವಾದ ಮಡಿಕೆ, ಅದನ್ನು ಮಾಡಬೇಕಾದ್ರೆ ನೀವು ಆ್ಯಸ್ ಸಚ್ ಮಧ್ಯ ಪ್ರಾಸೆಸ್ಸಲ್ಲಿ ಹೋಗಿ ನೋಡಿದ್ರೆ ಇದೇನಿದು, ಕೈಯೆಲ್ಲ ಇಷ್ಟು ಗಲೀಜು, ಮನೆಯೆಲ್ಲ ಹೀಗೆ ಹರಡಿದ್ದೀರಾ, ಇಷ್ಟೊಂದು ಮಣ್ಣು ಅಂತ ಅನಿಸುತ್ತೆ ಅಲ್ವಾ, ಎಷ್ಟೊಂದು ಇಂಪರ್ಫೆಕ್ಷನ್ ಕಾಣುತ್ತೆ. ಬಟ್ ದಿ ಅಲ್ಟಿಮೇಟ್ ರಿಸಲ್ಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್, ಅದು ಪೇಂಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿದಾಗ. ಸೊ ಕೆಲವು ಸತಿ ದ ಪ್ರಾಸೆಸ್ ಇಸ್ ವೆರಿ ಮೆಸ್ಡ್ ಅಪ್, ತುಂಬ ಒಂಥರ ಏನೇನೋ ಕೆಯಾಸ್ ಅಂತೀವಿ, ಅಂದರೆ ಅದು ಏನು ಚೆನ್ನಾಗೇ ಇಲ್ವಲ್ಲ ನೋಡೋಕ್ಕೆ ಅಂತ ಅನಿಸುತ್ತೆ. ಸೊ ಅದರಿಂದ ಪರ್ಫೆಕ್ಷನ್ನಿಂದಾನೇ ಎಲ್ಲ ಆಗಬೇಕು, ನಾನು ಅಂದ್ಕೊಳ್ತಾರ ಆಗಲಿಲ್ಲ ಅಂದರೆ ನಿಲ್ಲಿಸ್ಬಿಡ್ತೀನಿ ಅನ್ನೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಆ ಡೆಸ್ಟಿನೇಷನ್ಗೆ ನೀವು ಹೋಗಬಹುದು. ಇನ್ನು ಕೆಲವು ಸತಿ ನಾವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಂಡು ಮೆಂಟಲ್ ಸ್ಟ್ರೆಂತ್ ಇರೋದಿಲ್ಲ, ಅದಕ್ಕೆ ಬೇಕಾಗೋ ಹಾರ್ಡ್ ವರ್ಕ್ ಹಾಕ್ತಾ ಇರ್ತಾರೆ, ಬಟ್ ಮೈಂಡು ಮತ್ತು ಇಮೋಷನ್ಸ್ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಯಾವಾಗ ಮೆಂಟಲ್ ಸ್ಟ್ರೆಂತ್ ಇರೋದಿಲ್ವೋ ಆಗ ಅರ್ಧಂಬರ್ಧಕ್ಕೆ ಬಿಡೋದು ಖಂಡಿತ. ಅಯ್ಯೋ ಫಸ್ಟ್ ರ್ಯಾಂಕೇ ಬರ್ತಾ ಇದ್ದ ಮೇಡಮ್, ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಸ್ಕೂಲ್ಗೆ ಹೋಗಲ್ಲ ಅಂತ ಇದ್ದಾನೆ. ಈಗ ಹಿ ವಾಸ್ ಇಂಟೆಲಿಜೆಂಟ್, ಹಿ ವಾಸ್ ಏಬಲ್ ಟು ರೀಕಾಲ್ ಥಿಂಗ್ಸ್, ಹಿಸ್ ಪರ್ಫಾರ್ಮೆನ್ಸ್ ವಾಸ್ ಗುಡ್, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಬರೀತಾನೆ, ಎವ್ರಿಥಿಂಗ್ ಇಸ್ ಓಕೆ, ಬಟ್ ಮೈಂಡ್ ವೀಕ್ ಆಗಿದೆಯೇ, ಅದನ್ನು ಟ್ರೈನಿಂಗ್ ಯಾರು ಕೊಡಲಿಲ್ಲಲ್ಲ, ಅದರಿಂದ ಹಾಗಾಯಿತು. ಅದರಿಂದ ಅರ್ಧಂಬರ್ಧ ನಿಲ್ಲಿಸೋದಕ್ಕೆ ಕೆಲಸಗಳನ್ನು ಈ ಕಾರಣಗಳಿರುತ್ತೆ. ಇದರಲ್ಲಿ ನಿಮಗೆ ಯಾವುದಿದೆ ಸೂಕ್ಷ್ಮವಾಗಿ ಗಮನಿಸಿ, ನಮ್ಮೇಲೆ ನಾವು ವರ್ಕ್ ಮಾಡದೇ ಇದ್ದರೆ ನಮ್ಮ ಬಗ್ಗೆ ನಾವೇ ಒಂದಿನ ಬೇಜಾರು ಮಾಡ್ಕೊಳ್ಬೇಕಾಗುತ್ತೆ. ಆ ಫೀಲಿಂಗ್ ಈ ಅರ್ಧಂಬರ್ಧ ಬಿಟ್ಟಾಗ ಬರೋ ನೋವುಕ್ಕಿಂತ ತುಂಬ ದೊಡ್ಡದು, ಆ ಅನುಭವ ನಮ್ಗೆ ಯಾರಿಗೂ ಆಗಬಾರ್ದು. ಏನಂತೀರಾ? ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.